ಎಲ್ಲರಿಗೂ ನಮಸ್ಕಾರ, ನಮಸ್ತೆ. ನನ್ನ ಹೆಸರು ಸುಮಾ ಡಿ ಜಿ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಈ ಆನ್ಲೈನ್ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಚಾಪ್ಟರ್ 5ರಲ್ಲಿ ಸೆಷನ್ 57ರಲ್ಲಿ ಟಾಪಿಕ್ ಬಂದುಬಿಟ್ಟು ದಿ ಸಿವಿಲ್ ಸೊಸೈಟಿ ಆ್ಯಸ್ ಎ ಸಪ್ಲಿಮೆಂಟರಿ ಡೆಮೊಕ್ರೆಟಿಕ್ ಮಾಡಲ್, ನಾಗರಿಕ ಸಮಾಜದ ಸಹಭಾಗಿತ್ವದಲ್ಲಿ ಪ್ರಜಾಪ್ರಭುತ್ವದ ಮಾದರಿ, ನಾಗರಿಕ ಒಂದು ಸಮಾಜ. ಇಲ್ಲಿ ನಾಗರಿಕ ಸಮಾಜ ಅಂತ ಅಂದಾಗ ಬಹು ಮುಖ್ಯವಾಗಿ ನಾವು ಯಾವಾಗ ನಾಗರಿಕತೆಗಳ ಒಂದು ಅಧ್ಯಯನವನ್ನು ಕಂಡುಕೊಳ್ತಾ ಬರ್ತೀವಿ, ನಾವು ಇವತ್ತು ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ಸಮಾಜವನ್ನು ನೋಡ್ತೀವಿ, ಅದಕ್ಕೆ ಯಾವ ರೀತಿಯಾಗಿ ಪ್ರಜಾಪ್ರಭುತ್ವ ಮಾದರಿಯಾಗಿದೆ ಅನ್ನುವಂತಹ ಒಂದು ಅಂಶ ಕಂಡುಕೊಳ್ತೀವಿ. ನಾವು ಅದಕ್ಕೂ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಸಿವಿಲ್ ಸೊಸೈಟಿ ಅನ್ನುವಂಥದ್ದನ್ನು ರಾಜ್ಯದ ಪೂರ್ವದ ಸ್ಥಿತಿ ಮತ್ತು ರಾಜ್ಯದ ನಂತರದ ಸ್ಥಿತಿಗಳನ್ನು ಅವಲೋಕನ ಮಾಡಿದಾಗ ಹೇಗೆ ಮನುಷ್ಯ ಒಬ್ಬನಿಗೊಬ್ಬ ಕಲಹಪ್ರಿಯವನಾಗಿ ಜಗಳಗಂಟನಾಗಿದ್ದ, ನಂತರ ಆತ ಮನಸ್ಥಿತಿಯನ್ನು ಹೊಂದಿದ, ಜಗಳಗಂಟನಾಗಿರಲಿಲ್ಲ, ಒಬ್ರಿಗೊಬ್ಬರಿಗೆ ಸಹಕಾರವನ್ನು ಪಡ್ಕೊಳ್ತಾ ಬಂದ, ಒಂದು ಇಬ್ಬರು ಸಪ್ಲಿಮೆಂಟರಿ ಏನಾದರೂ ಪೂರಕವಾದಂತಹ ಅಂಶಗಳನ್ನು ಆಲೋಚನೆಯನ್ನು ಮಾಡಬೇಕು, ನಾಗರಿಕ ಒಂದು ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಮನುಷ್ಯನ ಆಲೋಚನೆಗೆ ಬಂದು ಜಗಳವಾಡಿಸೋದನ್ನು ನಿಲ್ಲಿಸಿದ, ಅಹಂಕಾರ ಪಡೋದನ್ನು ನಿಲ್ಲಿಸಿದ, ಆಸೆ ಪಡೋದನ್ನು ನಿಲ್ಲಿಸ್ತಾ ಬಂದ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ರೀತಿ ಜನತೆ ಪ್ರಜಾಪ್ರಭುತ್ವ ಸರ್ಕಾರ ಬೇಕು ಅನ್ನುವಂಥದ್ದನ್ನು ಕಂಡುಕೊಳ್ತಾ ಹೋಗ್ತೀವಿ. ಇದಕ್ಕೆ ನಮಗೆ ಉದಾಹರಣೆ ಇಂಗ್ಲೆಂಡ್ ಸಂವಿಧಾನವನ್ನು ತೆಗೆದುಕೊಳ್ಬೋದು, ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದನ್ನು ಒಂದು ಕಡೆ ಗುರುತಿಸ್ತಾ ಹೋಗ್ತೀವಿ. ಹಾಗಾಗಿ ಅಲ್ಲಿನ ಅರಸೊತ್ತಿಗೆ ಜನತೆಗೆ ಬೇಸತ್ತು, ಅರಸೊತ್ತಿಗೆಯಲ್ಲಿರುವಂತಹ ನಾಗರಿಕ ಸೊಸೈಟಿಯ ಪ್ರಜೆಗಳು ಬೇಸತ್ತು. ಒಂದು ರೀತಿ ಒಂದು 1688ರಲ್ಲಿ ರಕ್ತರಹಿತ ಕ್ರಾಂತಿ ನಡೆಯುತ್ತೆ, ಅದರಿಂದಾಗಿ ಜನತೆ ಪಾರ್ಲಿಮೆಂಟಿನ ವಿರುದ್ಧ ದಂಗೆ ಎಂಟು ಪಾರ್ಲಿಮೆಂಟ್ನಲ್ಲಿ ಪಾರ್ಲಿಮೆಂಟನ್ನು ಅಂದರೆ ಒಂದು ಡೆಮೊಕ್ರಸಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನು ವ್ಯಕ್ತಪಡ್ತಾ ಬಂದರು. ನಂತರ ಎಲ್ಲವೂ ಸಹ ಹೋಗಿ ಎಲ್ಲರ ಇಚ್ಛೆ ಸಾರ್ವಜನಿಕ ಇಚ್ಛೆ, ಎಲ್ಲರೂ ಒಬ್ಬನಿಗಾಗಿ ಒಬ್ಬನು ಎಲ್ಲರಿಗಾಗಿ ಅನ್ನುವಂತಹ ತತ್ವವನ್ನು ಕಂಡುಕೊಳ್ತಾ ಬರ್ತೀವಿ. ಸೊ ಆಗ ಒಂದು ಪ್ರಜಾಪ್ರಭುತ್ವ ಹೇಗೆ ಮಾದರಿ ಆಯಿತು ಅನ್ನುವಂಥದ್ದನ್ನು ನಾವು ಅಲ್ಲಿ ಒಂದು ರೀತಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಬಿಲ್ಡಪ್ ಆಗಿದ್ದನ್ನು ನೋಡ್ತಾ ಬಂದಾಗ ನಂತರ ಹೌದು, ದಿಸ್ ಇಸ್ ಫಾರ್ ಡೆಮೊಕ್ರಸಿ, ಡೆಮೊಕ್ರಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಸಿವಿಲ್ ಸೊಸೈಟಿ ಅಂತ ಹೇಳಿಬಿಟ್ಟು ನಾವು ಅವಲೋಕನ ಮಾಡಿದಾಗ ಹೌದು, ಒಂದು ಪ್ರಜಾಪ್ರಭುತ್ವ ಸರ್ಕಾರ ಯಾವ ರೀತಿಯಾಗಿ ನಾಗರಿಕ ಸಮಾಜಕ್ಕೆ ಮಾದರಿಯಾಗುತ್ತೆ ಅನ್ನುವಂಥದ್ದನ್ನು ಈ ರೀತಿಯಾದಂತಹ ಒಂದು ಹಿನ್ನೆಲೆಯನ್ನು ನೋಡ್ತಾ ಬಂದ ನಂತರ, ಅದಾದ ನಂತರ ಬಹುತೇಕವಾಗಿ ಅಮೇರಿಕಾ ಆಗಿರ್ಬೋದು, ಇತರ ಯುರೋಪ್ ಮತ್ತು ಏಷ್ಯಾ ರಾಷ್ಟ್ರಗಳೆಲ್ಲವೂ ಸಹ ಒಂದು ಇಂಡಿಪೆಂಡೆನ್ಸನ್ನು ಸ್ವತಂತ್ರವನ್ನು ಪಡ್ಕೊಂಡು ಬಂದ ನಂತರ ಎಲ್ಲ ದೇಶಗಳಲ್ಲೂ ಯಾವ ದೇಶದಲ್ಲಿ ಡೆಮೊಕ್ರಸಿ ಇದೆ ಆ ಎಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಉದಯವಾಗುತ್ತೆ. ಪ್ರಜಾಪ್ರಭುತ್ವ ರಾಷ್ಟ್ರ ಉದಯವಾಗುವುದರ ಮೂಲಕ ನಾಗರಿಕ ಸಮಾಜಕ್ಕೆ ಮಾದರಿ ಹಾಕ್ತಾ ಹೋಗುತ್ತೆ. ಅಂದರೆ ಹೇಗೆ ಈ ನಾಗರಿಕ ಸಮಾಜವನ್ನು ಡೆಮೊಕ್ರಸಿಯ ಪೂರ್ವದ ಸ್ಥಿತಿ ಅಂತೇಳಿ ನಾವು ನೋಡ್ತೀವಿ ಅನ್ನುವಂತಲಿಕ್ಕೆ ಈ ಎಲ್ಲ ರೀತಿಯಾದಂತಹ ಉದಾಹರಣೆಗಳನ್ನು, ಈ ಅಂಶಗಳನ್ನು ನಾವಿಲ್ಲಿ ಕಂಡುಕೊಳ್ಬೋದಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಇಲ್ಲಿ ಪ್ರಜಾಪ್ರಭುತ್ವ ಮಾದರಿ ಆಯಿತು ಅಂದಾಗ ಬಹುತೇಕ ಸ್ವತಂತ್ರವನ್ನು ಪಡ್ಕೊಂಡಂಥ ಪ್ರತಿಯೊಂದು ದೇಶ ಒಂದು ಕಾನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಸಂವಿಧಾನ ಹೇಗಿರಬೇಕು, ಸಂವಿಧಾನದ ಅಂಶಗಳೇನು, ಸಂವಿಧಾನದಲ್ಲಿ ನಾಗರಿಕರ ಹಕ್ಕುಗಳ್ಯಾವು, ಕರ್ತವ್ಯಗಳ್ಯಾವು ಅನ್ನುವಂಥದ್ದನ್ನು ನೋಡ್ತಾ ಬರ್ತೀವಿ. ಯಾವಾಗ ಡೆಮೊಕ್ರಸಿ ಬಂತು ಆಗ ಡೆಮೊಕ್ರಸಿಯಲ್ಲಿ ಅದರ ಪ್ರಿನ್ಸಿಪಲ್ಸನ್ನು ನೋಡ್ತೀವಿ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫ್ರಮ್ ದ ಪೀಪಲ್. ಹೀಗಾಗಿ ಈ ಪ್ರಜಾಪ್ರಭುತ್ವ
ಮಾದರಿಯಿಂದ ಪ್ರಜೆಗಳಿಗೋಸ್ಕರನೇ ಇರುವಂತಹ ಮಾದರಿಯಲ್ಲಿ ನಾಗರಿಕ ಸಮಾಜ ಸಿದ್ಧತೆ ಪಡ್ಕೊಳ್ಬೇಕು. ನಾವು ನಾಗರಿಕ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವಂಥದ್ದು, ಆಸ್ತಿ ಸಂಪಾದನೆ ಮಾಡುವಂಥ ಹಕ್ಕು, ಹೋರಾಟವನ್ನು ಮಾಡುವಂಥದ್ದು, ತನ್ನನ್ನು ತಾನು ಯಾವ ರೀತಿಯಾಗಿ ದಂಡಿಸ್ಬೇಕು, ಶಿಕ್ಷಿಸಬೇಕು ಅನ್ನುವಂತಹ ರೈಟ್ಸನ್ನು ಪ್ರತಿಯೊಂದನ್ನು ನಾಗರಿಕ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನೀಡ್ತಾ ಬರ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಲಾ, ಕಾನೂನು ಹೇಗಿರಬೇಕು, ಕಾನೂನಿನ ಮಹತ್ವ ಏನು ಅನ್ನುವಂತಹ ವಿಚಾರವನ್ನು ಕಂಡುಕೊಳ್ತಾ ಬರ್ತೀವಿ. ಹಾಗಾಗಿ ಇಲ್ಲಿ ನಾವು ಆ ಒಂದು ಸಮಾಜದಲ್ಲಿ ಎಲ್ಲ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಇದಕ್ಕೆ ಆದ್ಯತೆಯನ್ನು ನೀಡ್ತಾ ಬಂದಾಗ, ಒಂದು ಉತ್ತಮ ನಾಗರಿಕ ಸಮಾಜವನ್ನು ಕಟ್ಟಿದಾಗ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಯಶಸ್ವಿಯಾಗುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಕೊಂಡು ಅದರ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಭಿವೃದ್ಧಿ ಆಡಳಿತ ಅನ್ನುವಂತಹ ಒಂದು ಬೆನ್ನ ಹಿಂದೆ ಕಟ್ಕೊಂಡು ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಹಕಾರ ಸಮೂಹ ಪ್ರಯತ್ನಗಳನ್ನು ಈ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮೈಗೂಡಿಸಿಕೊಂಡಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ನಾಗರಿಕ ಸಮಾಜಕ್ಕೆ ಪ್ರಜಾಪ್ರಭುತ್ವ ಮಾದರಿಯಾಗಿದ್ದಾಗ ಒಂದು ಉತ್ತಮ ನಾಗರಿಕ ಸಮಾಜವನ್ನು ಕಟ್ಟಬಹುದು. ಉತ್ತಮ ನಾಗರಿಕ ಸಮಾಜವನ್ನು ಕಟ್ಟುವುದರ ಮೂಲಕ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಿರ್ಮಾಣ ಮಾಡ್ಬೋದು, ಪ್ರಜಾಪ್ರಭುತ್ವವನ್ನು ದೊಡ್ಡ ರಾಷ್ಟ್ರವಾಗಿ ನಿರ್ಮಾಣ ಮಾಡ್ಬೋದು. ಇನ್ನು ಆ ಪ್ರಜಾಪ್ರಭುತ್ವ ರಾಷ್ಟ್ರದಿಂದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಾಂಧವ್ಯಗಳನ್ನು ಉತ್ತಮಪಡಿಸ್ತಾ ಹೋಗ್ಬೋದು. ಹೀಗೆ ಹಲವು ರೀತಿಯಾದಂತಹ ಅಭಿವೃದ್ಧಿಯ ಅಂಶಗಳ ಸಾಂಕೇತಿಕವಾದಂತಹ ಅಂಶಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಈ ಅಭಿವೃದ್ಧಿ ಆಡಳಿತ ಅನ್ನುವಂತಹ ಒಂದು ಕಾನ್ಸೆಪ್ಟ್ನಲ್ಲಿ ಅಭಿವೃದ್ಧಿ ಅನ್ನುವಂತಹ ಮಾದರಿಯಲ್ಲಿ ಈ ಎಲ್ಲ ಪರಿಕಲ್ಪನೆಗಳ ವಿಚಾರಗಳು ಸಹ ತಮ್ಮದೇ ಆದಂತಹ ಧ್ಯೇಯೋದ್ದೇಶಗಳನ್ನು ಹೊಂದಿ, ತಮ್ಮದೇ ಆದಂತಹ ತತ್ವಗಳನ್ನು ಹೊಂದಿ, ತಮ್ಮದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿ ಒಂದು ಉತ್ತಮ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇವೆಲ್ಲವೂ ಸಹ ಒಂದು ಅಂಶಗಳು ಕಾರಣೀಭೂತವಾಗ್ತವೆ. ಹಾಗಾಗಿ ನಮಗೆ ಈ ನಾಗರಿಕ ಸಮಾಜ ಮುಂದುವರೆದಂತೆ ಪ್ರಜಾಪ್ರಭುತ್ವ ರಾಷ್ಟ್ರವೂ ಸಹ ಮುಂದುವರಲಿಕ್ಕೆ ಸಾಧ್ಯವಾಗುತ್ತೆ. ನಾಗರಿಕ ಸಮಾಜ ಯಾವಾಗ ಮುಂದುವರಿಯಲ್ಲ ಆಗ ನಾವು ಡೆಮೋಕ್ರಸಿ ಸ್ಟೇಟನ್ನು, ಡೆಮೋಕ್ರಸಿ ಪ್ರಿನ್ಸಿಪಲ್ಸನ್ನು, ಡೆಮೋಕ್ರಸಿ ಅಂಶಗಳನ್ನು ಎಲ್ಲೂ ಸಹ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಡೆಮೋಕ್ರಸಿ ಅನ್ನುವಂಥದ್ದು ಪದ ಒಂದು ಉತ್ತಮ ಪದವಾಗಬೇಕು ಅಂದಾಗ ಇದಕ್ಕೆ ನಾಗರಿಕ ಸಮಾಜವೇ ಮೂಲ ತಳಹದಿ ಆಗಬೇಕು. ನಾಗರಿಕ ಸಮಾಜ ಉತ್ತಮವಾಗ್ತಾ ಹೋದಾಗ ಹಲವು ಸಮಾಜಗಳು ನಿರ್ಮಾಣವಾಗಿ, ರಾಜ್ಯ ನಿರ್ಮಾಣವಾಗಿ, ದೇಶ ನಿರ್ಮಾಣವಾಗುತ್ತೆ. ಹೀಗೆ ಈ ಎಲ್ಲ ಗ್ರೋತ್ ಆದಾಗ ಯಾಕೆ ನಾವು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರವಾಗಬಾರ್ದು ಅನ್ನುವಂತಹ ಆಲೋಚನೆ, ಯೋಚನಾ ಶಕ್ತಿ ಇವೆಲ್ಲವನ್ನು ಮೈಗೂಡಿಸಿಕೊಂಡಾಗ ಒಂದು ರೀತಿ ಸಾರ್ವಜನಿಕ ಆಡಳಿತ ಮತ್ತಷ್ಟು ರೀತಿಯಲ್ಲಿ ಬಲಗೊಳ್ಳಲು, ಸಾರ್ವಜನಿಕ ಆಡಳಿತ ಮತ್ತಷ್ಟು ರೀತಿಯಲ್ಲಿ ತನ್ನ ಅಂಶಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ ಕಾರಣವಾಗುತ್ತದೆ ಅಂತ ತಿಳಿಯಬಹುದಾಗಿದೆ. ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಮುಖ ತತ್ವ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ಏನು ಮನೋಭಾವನೆಯನ್ನು ಹೊಂದಿದೆ ಇದನ್ನು ದೇಶದ ಎಲ್ಲ ಜನತೆಗೂ, ಯಾರಿಗೆ ಕೊಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಡೆಮೋಕ್ರಸಿಯಲ್ಲಿರುವಂತಹ ಪ್ರಮುಖ ತತ್ವ ಪ್ರತಿಯೊಬ್ಬರೂ ತಮ್ಮ ರೈಟ್ಸುಗಳನ್ನು, ತಮ್ಮ ಲಿಬರ್ಟಿಯನ್ನು, ತಮಗೆ ಇರುವಂತಹ ಒಂದು ಏನು ಜುಡಿಷಿಯರಿ ಅಥವಾ ಇಂಡಿಪೆಂಡೆನ್ಸನ್ನು ಪ್ರತಿಯೊಬ್ಬರೂ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಾಗರಿಕ ಸಮಾಜ ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶದ ಅಭಿವೃದ್ಧಿ, ದೇಶದ ಉತ್ಪಾದನೆಯನ್ನು, ಅವಲಂಬನೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅಂತ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಒಂದು ಉತ್ತಮ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡುವಂಥದ್ದು ಬರೀ ನಾಗರಿಕ ಸಮಾಜದಿಂದ ಮಾತ್ರವೇ ಸಾಧ್ಯವಿಲ್ಲ, ಅದಕ್ಕೆ ಇತರ ಸಂಪನ್ಮೂಲಗಳನ್ನು ಸಹ ನಾವು ಆಯೋಜಿಸಿದಾಗ ಮಾತ್ರ ಒಂದು ನಾಗರಿಕ ಸಮಾಜವನ್ನು ಉತ್ತಮ ಸ್ಥಿತಿಯಲ್ಲಿ, ಉತ್ತಮ ರೀತಿಯಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ನಮಗೆ ನಾಗರಿಕ ಸಮಾಜದ ಬಗ್ಗೆ ಪ್ರಶ್ನೆ ಇಲ್ಲ ಅಂದಾಗ ನಾವು ಡೆಮೋಕ್ರಸಿಯನ್ನು ನೋಡೋಕ್ಕೋಗಲ್ಲ. ನಮಗೆಲ್ಲವೂ ಬೇಕು ಅಂದಾಗ ಡೆಮೋಕ್ರಸಿ, ಡೆಮೋಕ್ರೆಟಿಕ್ ಕಂಟ್ರೀಸ್ ನಮಗೆ ಬೇಕೇ ಬೇಕು. ಹಾಗಾಗಿ ಇವತ್ತು ಏನು ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು ಇವತ್ತು ಡೆಮೋಕ್ರಸಿಯನ್ನು ಪಡ್ಕೊಂಡು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿ ಇಷ್ಟೆಲ್ಲ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾವೆ ಅಂದಾಗ
ಹೌದು, ನಾವು ಅದರ ಮಾಡಲನ್ನು ಇಟ್ಕೊಂಡು ನಾವು ಇವತ್ತು ಡೆಮೊಕ್ರೆಸಿಯ ಅನ್ನ ಬಳಕೆಯನ್ನು ಮಾಡಿಕೊಂಡು ಯಾವ ರೀತಿಯಾದಂತಹ ಆಯಾಮದ ಮೆಟ್ಟಿಲುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಕಂಡುಕೊಳ್ಬೋದಾಗಿದೆ. ಹಾಗಾಗಿ ನಾಗರಿಕ ಸಮಾಜದ ಒಂದು ಸಿನಾರಿಯೋದಲ್ಲಿ ನಾವು ಡೆಮೊಕ್ರೆಟಿಕ್ ಮಾಡೆಲನ್ನು ನೋಡಿದಾಗ ಅದು ಒಂದು ಉತ್ತಮ ನಿದರ್ಶನವಾಗಿ, ಉತ್ತಮ ಮಾದರಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಇನ್ನು ನಾಗರಿಕ ಸಮಾಜ ಮತ್ತು ಭಾಷಾ ಅಭಿವೃದ್ಧಿ ಒಂದು ಪ್ರಾಧಿಕಾರದ ಯೋಜನೆಯ ಅಡಿಯಲ್ಲಿ ಹಲವು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಕಂಡುಕೊಳ್ಬೋದಾಗಿದೆ. ಹಾಗಾಗಿ ಈ ನಾಗರಿಕ ಸಮಾಜ ಮತ್ತು ಡೆಮೊಕ್ರೆಟಿಕ್ ಮಾಡೆಲ್ ಅನ್ನುವಂಥದ್ದು ಒಂದು ಉತ್ತಮ ಉದಾಹರಣೆಯ ಮೂಲಭೂತವಾದಂತಹ ಪರಿಕಲ್ಪನೆಯ ವಿಷಯಗಳು ಆಗಿ ಹಲವು ರೀತಿಯಾದಂತಹ ಆಯಾಮಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ಕಂಡುಕೊಳ್ಬೋದಾಗಿದೆ. ಹಾಗಾಗಿ ಇವತ್ತು ಉತ್ತಮ ಪ್ರಜೆಗಳನ್ನು ರೂಪಿಸಬೇಕು ಅಂದಾಗ ನಮ್ಮ ಒಂದು ಡೆವಲಪ್ಮೆಂಟ್ನಲ್ಲೇ ಮೊದಲು ಆ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂತಹ ಮೋಟಿವೇಷನನ್ನು, ಎಲ್ಲ ರೀತಿಯಾದಂತಹ ಟ್ರೈನಿಂಗನ್ನು ನೀಡಿ ಆತನಿಗೆ ಏನು ಈ ಒಂದು ಕೋರ್ಸು ಅನ್ನುವಂತಹ ವಿಶೇಷತೆ ಅನ್ನುವಂತಹ ಮಾನದಂಡಗಳನ್ನು ಮಾಡಿದಾಗ ಮಾತ್ರ ಒಂದು ಉತ್ತಮ ನಾಗರಿಕ ಸಮಾಜ ಮತ್ತು ಪ್ರಜಾಪ್ರಭುತ್ವದ ಒಂದು ಅಭಿವೃದ್ಧಿಯ ಒಂದು ನಕಾಶೆಯ ಚಿತ್ರಣವನ್ನು ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಸೊಸೈಟಿ ಏನೂ ಇಲ್ಲ ಅಂದಾಗ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಐ ಆಮ್ ನಾಟ್ ಹೆಲ್ಪ್ಲೆಸ್. ಇಲ್ಲಿ ನಾಗರಿಕ ಸಮಾಜ ಎಲ್ಲವೋ ಆಪರ್ಚುನಿಟೀಸನ್ನು ಬಳಸ್ಕೊಳ್ತಾ ಇದೆ ಅಂದಾಗ ದೆನ್ ಗೋ ಜಾಯಿನ್, ಇಟ್ ಈಸ್ ಡೆವಲಪ್ಮೆಂಟ್ ಆರ್ ಇಟ್ ಈಸ್ ಗ್ರೋತ್, ಇಟ್ ಈಸ್ ಎನಫ್ ಅನದರ್ ಒನ್. ಸೋ ಮೆನಿ ರೂಟ್ಸ್ ಆರ್ ದೇರ್ ಇನ್ ಸೊಸೈಟಿ ಡೆವಲಪ್ಮೆಂಟ್ಸ್. ಹಾಗಾಗಿ ಇಲ್ಲಿ ನಾವು ಒಬ್ಬರಿಂದಲೇ ಇದು ಸಾಧ್ಯವಿಲ್ಲ, ನಮ್ಮಿಂದ ಇರುವಂತಹ ಹಲವು ಜನರೆಲ್ಲರೂ ಕೈಜೋಡಿಸಿದಾಗ ನಾಗರಿಕ ಸಮಾಜವನ್ನು ಒಂದು ಕ್ರೋಢೀಕರಣವನ್ನು ಮಾಡಿ ಅದನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಅಂತ ನಾನು ಈ ಮೂಲಕ ತಿಳಿಯಪಡಿಸಲು ಬಯಸ್ತೀನಿ. ಹಾಗಾಗಿ ನಾಗರಿಕ ಸಮಾಜವು ಸಹ ಇವತ್ತಿನ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಮುಖವಾದಂತಹ ಒಂದು ಮೂಲಾಂಶವಾಗಿ ನಮ್ಮ ಇಡೀ ಒಂದು ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಬೇಕಾಗಿರುವಂತಹ ಹಲವಾರು 10 ವಿಷಯಗಳ ಅನ್ನು ಈ ಒಂದು ವಿಡಿಯೋಗಳ ಮುಖಾಂತರ ತಿಳಿದುಕೊಳ್ಳುವುದರ ಮೂಲಕ ನಾವು ಮತ್ತಷ್ಟು ರೀತಿಯಲ್ಲಿ ಆವಿಷ್ಕಾರಗಳನ್ನು, ಹೊಸ ಹೊಸ ಆವಿಷ್ಕಾರಗಳನ್ನು, ಇವತ್ತೇನು ಪೇಪರ್ಲೆಸ್ ಅಂತ ಹೇಳ್ತೀವಿ ಆ ಪೇಪರ್ಲೆಸ್ಸನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗಿರುವಂತಹ ಅಂಶಗಳನ್ನು ಕಂಡುಕೊಳ್ಬೋದಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು.